ನಮ್ಮಂತ ಹೆಂಗಸರೋರ್ ಮಾತಾಡೋದಕ್ಕೆ ಎದ್ರು ಮಾತಾಡಲ್ಲ ಅಂತ ಅವರು ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೀಗ್ ಬಿಹೇವ್ ಮಾಡ್ತಾರೆ. ಕೇಳೋದಕ್ಕೆ ಯಾರು ಇಲ್ವಲ್ಲ. ಈ ವಿಷಯನ ನಮ್ಮ ಮನೆಯವರ ಹತ್ರ ಹೇಳಿದ್ರೆ ಸುಮ್ಮನೆ ಜಗಳ ಆಗುತ್ತೆ. ಅದಲ್ಲದೆ ಆ ತಪ್ಪು ಕೂಡ ನನ್ನ ಮೇಲೆ ಬರುತ್ತೆ. ಅನುಭವಿಸ್ತರಿಗೆ ಮಾತ್ರ ಅಲ್ವಾ ಆ ಕಷ್ಟ ನಷ್ಟ ಏನು ಅಂತ ಗೊತ್ತಾಗೋದು. ನೀನು ಯಾವತ್ತೋ ಅವನಿಗೆ ತಿರುಗಿಸ್ ಮಾತಾಡ್ಲಿಲ್ವಾ? ಎದ್ರಿಸಿದ್ರೆ ನಮಗೇನ್ ಸೇಫ್ಟಿ ಇದೆ ಮೇಡಂ? ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಹೆಂಗಸರು ಕೂಡ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗಿದ್ದಾರೆ. ಏನು ಹೊರಗಡೆ ಹೇಳ್ಕೊಳ್ಳೋಕೆ ಆಗದೆ ಮನಸಲ್ಲೇ ನೋವು ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ತರಕಾರಿ ಹಣ್ಣು ಬೆಲೆ ಮಾತ್ರ ಅಲ್ಲ, ಇವು ಕೂಡ ನಮ್ಮ ಸಮಸ್ಯೆನೇ ಮೇಡಂ. ಹೀಗೆ ದಿನ ನಮ್ಮ ಸಮಸ್ಯೆಗಳನ್ನ ದೂರ ಮಾಡೋಕೆ ಇಲ್ಲಿ ಯಾರು ಇಲ್ಲ ಮೇಡಂ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್, ಡೋಂಟ್ ವರಿ ವಾಸುಕಿ. ಇನ್ಮೇಲೆ ಈ ಸಿಟಿನಲ್ಲಿ ಯಾವ ಹೆಣ್ಮಕ್ಳಿಗೂ ಅವಮಾನ ಆಗಬಾರ್ದು. ರಾಸ್ಕಲ್ಸ್, ಇವತ್ತೆ ಇವರೆಲ್ಲರ ಆಟನ ಮುಗಿಸ್ಬಿಡ್ತೀನಿ. ನಿಮಗೆ ಯಾವ ಪ್ರಾಬ್ಲಮ್ ಆಗೋದಿಲ್ಲ, ರಿಲ್ಯಾಕ್ಸ್ ಆಗಿರಿ. ರಮ್ಯಾ, ಎಸ್ ಐ ಬಾಬುಗೆ ಜೀಪ್ ರೆಡಿ ಮಾಡೋಕೆ ಹೇಳು, ಇವಾಗಲೇ ಹೋಗ್ಬೇಕು. ಸರಿ ಬಿಡು, ಮೋಸ ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ. ಅದ್ಯಾರೋ ದೊಡ್ಡವರು? ದೊಡ್ಡವ್ರು ಯಾರು ಅಂತ ಕೇಳ್ತಾ ಇದೀಯ? ದಡ್ಡ ಪೇಪರ್ ಓದ್ಬೇಕು ಅನ್ನೋದು ಅದಕ್ಕೆ. ಇವ್ರು ಬರೀ ಅವ್ರವ್ರ ಬಗ್ಗೆ ಮಾತಾಡ್ತಾರೆ ಅಷ್ಟೇ, ಪೇಪರ್ ಅಲ್ಲಿ ಓದ್ತಾನೆ. ಇವನು ಪ್ರಧಾನಮಂತ್ರಿ ಹೆಸರೇ ಗೊತ್ತಿಲ್ಲ, ಅದೇನ್ ಗೊತ್ತಿರುತ್ತೆ? ಪೂರ್ಣಿಮಾರಾವ್ ಅನ್ನೋ ಹುಡುಗಿ ಕೇಸ್ ಬಗ್ಗೆ ನೀನ್ ಯಾವತ್ತಾದ್ರೂ ಕೇಳಿದೀಯಾ? ಗಂಡನಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿರೋ ಕೇಸು. ಅದಕ್ಕೆ ಯೂಸ್ ಆಗಿರುವಂತ ಪಾಯ್ಸನ್ ಎಂಥದ್ದು ಗೊತ್ತಾ? ಭಯಂಕರವಾದ ವಿಷಾನ ಹೊರಗೆ ಹಾಕುವಂತ ಹಾಗಲಕಾಯಿಯಿಂದ ಮಾಡಿರೋ ಬೇಳೆ ಸಾರು, ಫ್ರೈ, ಗೊಜ್ಜು. ಅದನ್ ತಿಂದ್ರೆ ತಿಂದವನ್ ಮೇಲ್ ಹೋಗ್ತಾನೆ, ಅಡುಗೆ ಮಾಡಿರೋರ್ಗೆ ಏನೂ ಆಗಲ್ಲ. ಅದಕ್ಕೀಗ ನಾನೇನ್ ಮಾಡ್ಲಿ? ಆ ರಘು ಹತ್ರ ಒಂದ್ ಕಿಲೋ ಮೀನ್ ತಗೊಂಡು ಹತ್ತ ಹದಿನೈದು ಉಣಮೆಣಸಿನಕಾಯಿ ಹಾಕಿ ಹುಣಸೆಹಣ್ಣು ಉಪ್ಪನ್ನ ಚೆನ್ನಾಗಿ ಹಾಕಿ ಬಿಸಿ ಬಿಸಿಯಾಗಿ ಫ್ರೈ ಮಾಡಿ ಕೊಟ್ಟೆ ಅಂತ ಇಟ್ಕೋ. ಅದಷ್ಟನ್ನು ಖಾಲಿ ಮಾಡದ್ಮೇಲೆ ನನಗ್ ಬೇರೆ ಕೆಲ್ಸ. ಅರ್ಥ ಆಯ್ತಾ? ಇವತ್ತು ಮೀನೋನ್ ಬಂದಿಲ್ಲ. ಆ ಬರ್ಲಿಲ್ವಾ? ಏನೇ ಆದ್ರೂ ಬಂದೇ ಬರ್ತಿದ್ನಲ್ಲ ಅವನು, ಯಾಕೆ ಬರ್ಲಿಲ್ಲ? ಬಾಯೆಲ್ಲ ಒಂಥರ ಆಗ್ತಿದೆ. ಯಾವ ಫ್ರೂಟ್ಸ್ ಇದೆ? ಆ ಸುಬ್ಬುನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಸೊ ಹಣ್ಣು ಮರವನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರು, ಮೀನ್ ಮರವನ್ನು ಕಣ್ಣಿಗೆ ಕಾಣಿಸ್ತಿಲ್ಲ. ಏನ್ ನಡೀತಾ ಇದೆ ಜಗತ್ನಲ್ಲಿ? ಈ ಆಪಲ್ ಮರವನ್ನು ಮೈಮುಟಕ್ ಬಂದ್ರೆ ಏನ್ ಮಾಡ್ಬೇಕು? ಅವನ್ನ ಆಪಲ್ನ ತುಂಡು ತುಂಡಾಗಿ ಕತ್ತರಿಸಿದ ಹಾಗೆ ಅವನನ್ನು ಕತ್ತರಿಸಾಕ್ಬೇಕು. ಇವತ್ತು ಮೀನ್ ತಿಂದ ಹಾಗೆ ಈ ಮೀನ್ ಅವನ್ ಎಲ್ಲಿ ಸತ್ನೋ ಏನೋ, ಇನ್ನೂ ಬಂದಿಲ್ಲ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ ಸೆಕ್ರೆಟರಿ, ನಮ್ ಮೀನ್ ಮಾರೋರಿಗೂ ಇನ್ನೂ ಬಂದಿಲ್ವಲ್ಲ? ನಮ್ಮ ದೇಶದಲ್ಲಿ ಮೀನುಗಳು ಸರಿ ಸಿಕ್ತಿಲ್ಲ ಅಂತ ಹೇಳಿ ವಿದೇಶಕ್ಕೆ ಹೋಗಿ ಬಲೆ ಬೇಸಿ ಸಮುದ್ರದಲ್ಲಿ ಮೀನ್ ಹಿಡಿದು ತರಕ್ ಹೋಗಿದಾನಂತೆ. ಅವನ ಮೀನು ನಿಮಗೆ ತುಂಬಾ ರುಚಿಯಾಗಿದೆ ಅನ್ಸುತ್ತೆ ಅಲ್ವಾ?